ನಗರದಲ್ಲಿ ಇರುವಂತಹ ಡಿ ಸಿ ಆಫೀಸು ನಮ್ಮ ಮುಂದೆ ಇದೆ. ಇದರ ಉತ್ತರ ಭಾಗದಲ್ಲಿ ಹೊಸದಾಗಿ ನಿರ್ಮಾಣವಾದಂತಹ ಗಾಜಿನ ಮನೆ ಇದೆ. ಇದನ್ನು ಕೆರೆಯಿಂದ ಸ್ವಲ್ಪ ಭಾಗವನ್ನು ಬಳಸಿಕೊಂಡು ಇಷ್ಟೊಂದು ಚಂದದ ಗಾಜಿನ ಮನೆಯನ್ನು ಕಟ್ಟಿದ್ದಾರೆ. ಸುತ್ತಲೂ ಸಹಿತ ಅನೇಕ ರೀತಿಯ ಬೆಟ್ಟಗಳು ಹಾಗೂ ಕೆರೆಯ ಕೆಲವು ಭಾಗ ಇದೆ. ಕೋಡಿ ಬಸವಣ್ಣನ ದೇವಸ್ಥಾನ ಇದೆ. ಹಾಗೆಯೇ ಈ ಭಾಗದಲ್ಲಿ ಆಂಜನೇಯ ಸ್ವಾಮಿ ಒಂದು ಬೃಹತ್ತಾದಂತಹ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸಿಮೆಂಟನ್ನು ಹಾಗೂ ಕಾಂಕ್ರೀಟನ್ನು ಬಳಸಿ ಮಾಡಲಾದಂಥ ಅದ್ಭುತವಾದಂಥ ದೊಡ್ಡ ವಿಗ್ರಹ ಇದು. ತುಮಕೂರಿನ ಒಂದು ಆಕರ್ಷಣೆಗಳಲ್ಲಿ ಒಂದಾಗಿದೆ ಇದು. ಈ ಮಹಾನ್ ವಿಗ್ರಹ ಮೂಲ ದೇವಸ್ಥಾನವಾದಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ಒಂದು ದೃಶ್ಯಾವಳಿಯಾಗಿದೆ. ಇದನ್ನು ಕೋಟೆ ಆಂಜನೇಯ ಸ್ವಾಮಿ ಎನ್ನುವುದಲ್ಲದೆ ಮಾರ್ಕೆಟ್ ಆಂಜನೇಯ ಎಂದನ್ನು ಪ್ರಖ್ಯಾತವಾಗಿದೆ. ಭಕ್ತರ ಪ್ರಾರ್ಥನೆಗಳಿಗೆ ಹನುಮಂತ ಸ್ವಾಮಿ ಅನುಗ್ರಹ ಮಾಡ್ತಾನೆ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೆ ಎನ್ನುವಂಥದ್ದು ಇಲ್ಲಿ ನಂಬಿಕೆ. ತುಮಕೂರಿನ ಒಂದು ಪ್ರಮುಖ ಆಕರ್ಷಣೆ ಕೋಟೆ ಆಂಜನೇಯ ಸ್ವಾಮಿ ಅಥವಾ ಮಾರ್ಕೆಟ್ ಆಂಜನೇಯ ಸ್ವಾಮಿ. ನಮಸ್ಕಾರ.